ಇವತ್ತು 10ನೇ ತರಗತಿ ಮೊದಲನೇ ಪರೀಕ್ಷೆ. ಯಾದಗಿರಿಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ತಾಯಿ ಮತ್ತು ಮಗ ಒಟ್ಟಿಗೆ 10ನೇ ತರಗತಿಯ ಪರೀಕ್ಷೆಯನ್ನು ಬರೆದಿದ್ದಾರೆ. ಬಹಳ ಮುಖ್ಯವಾಗಿ SSLC ಪರೀಕ್ಷೆ ಅಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಯಾರಿಯನ್ನು ನಡೆಸ್ತಾರೆ, ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಆದರೆ ಯಾದಗಿರಿಯಲ್ಲಿ ಅಪರೂಪದ ಘಟನೆಯೊಂದು ನಡೆದಿದೆ. ಯಾದಗಿರಿಯ SSLC ಪರೀಕ್ಷೆಯಲ್ಲಿ ತಾಯಿ ಮಗ ಭಾಗಿಯಾಗಿದ್ದಾರೆ. ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ತಾಯಿ ಗಂಗಮ್ಮ ಹಾಗೂ ಮಗನಾದ ಮಲ್ಲಿಕಾರ್ಜುನ್ ಇಬ್ಬರೂ ಕೂಡ ಎಕ್ಸಾಮನ್ನು ಬರೆದಿದ್ದಾರೆ. ಇಬ್ಬರು ಕೂಡಿ 10ನೇ ತರಗತಿಯ ಪರೀಕ್ಷೆಯನ್ನು ಬರೆದಿದ್ದಾರೆ. ವಿಶೇಷವಾಗಿ SSLC ಪರೀಕ್ಷೆ ಅಂತ ಹೇಳಿದಾಗ ನಿರ್ಣಾಯಕ ಘಟ್ಟ, ಟರ್ನಿಂಗ್ ಪಾಯಿಂಟ್ ಅಂತ ನಾವು ಅದನ್ನು ಕರಿತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ತಯಾರಿಯನ್ನು ಮಾಡ್ತಾ ಇರ್ತಾರೆ. ವೈದ್ಯಕ್ಕೆ ವಯಸ್ಸು ಅನ್ನೋದಿಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಿರ್ತೀವಿ. ನೀವು ಯಾದಗಿರಿಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಾಗಿರುವಂಥ ಈ ಘಟನೆಯನ್ನು ನೋಡಿದ್ರೆ ವಿದ್ಯೆ ಪ್ರತಿಯೊಬ್ಬರ ಹಕ್ಕು, ವಿದ್ಯೆಗೆ ವಯಸ್ಸಿಲ್ಲ, ಯಾವ ವಯಸ್ಸಿನಲ್ಲಾದರೂ ಕೂಡ ವಿದ್ಯೆ ಅಥವಾ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳ್ಬೋದು. ನೀವೇನು ದೃಶ್ಯದಲ್ಲಿ ಐ ಡಿ ಕಾರ್ಡ್ ನೋಡ್ತಾ ಇದ್ದೀರಿ, ಅದರಲ್ಲಿ ಗಮನಿಸಬಹುದು ಸ್ಕೂಲ್ ಕೋಡ್ ಇದೆ, ರಿಜಿಸ್ಟರ್ ನಂಬರ್ ಇದೆ, ನೇಮ್ ಇದೆ, ಫಾದರ್ ನೇಮ್, ಮದರ್ ನೇಮ್, ಹಾಗೆಯೇ ಡೇಟ್ ಆಫ್ ಬರ್ತು, ಈ ರೀತಿ ಎಲ್ಲ ಮಾಹಿತಿಯನ್ನು ಇರುವಂತಹ ಐ ಡಿ ಕಾರ್ಡನ್ನು ಗಮನಿಸ್ತಾ ಇದ್ದರೆ ನಿಮಗಲ್ಲಿ ಗೊತ್ತಾಗುತ್ತೆ ಗಂಗಮ್ಮ ಮತ್ತು ಮಲ್ಲಿಕಾರ್ಜುನ್ ಇಬ್ಬರೂ ಕೂಡ ಒಟ್ಟಿಗೆ ಪರೀಕ್ಷೆಯನ್ನು ಬರೆದಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಮಗ ಮಲ್ಲಿಕಾರ್ಜುನ್ ತಾಯಿ ಜೊತೆ ಇಲ್ಲಿ ಪರೀಕ್ಷೆಯನ್ನು ಬರೆದಿರೋದು ಬಹಳ ವಿಶೇಷ. ನೋಡಿ, ಮಗ ಮಲ್ಲಿಕಾರ್ಜುನ್ ಐ ಡಿ ಕಾರ್ಡಲ್ಲಿ ಮದರ್ ನೇಮ್ ಗಂಗಮ್ಮ ಅಂತ ಇದೆ. ಮಗದೊಂದು ಕಡೆ ಚಿಲ್ಡ್ರನ್ ನೇಮ್ ಅಥವಾ ಸ್ಟೂಡೆಂಟ್ ನೇಮ್ ಅಂತ ಏನಿರಬೇಕು ಅಲ್ಲಿ ಗಂಗಮ್ಮ ಅವರ ಹೆಸರು ಕೂಡ ಇದೆ. ಅಂದರೆ ಸ್ವತಃ ಗಂಗಮ್ಮ ಕೂಡ ಇಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಮೂಲಕ ಶಿಕ್ಷಣಕ್ಕೆ ವಯಸ್ಸಿಲ್ಲ, ಯಾವ ವಯಸ್ಸಿನಲ್ಲಾದರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಬಹುದು ಅನ್ನೋದಕ್ಕೆ ಗಂಗಮ್ಮ ಸಾಕ್ಷಿಯಾಗಿದ್ದಾರೆ. ವಿಶೇಷ ಪ್ರಕರಣ ಅಂತ ಇದನ್ನು ನಾವು ಪರಿಗಣಿಸಬಹುದು. ಅದರ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ದಾರೆ, ಕೆಲಸದ ಒತ್ತಡದ ನಡುವೆ, ಅಂದರೆ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರುವಂತಹ ಹೆಣ್ಣುಮಗಳು ಹೇಗೆ ಪರೀಕ್ಷೆಯನ್ನು ಎದುರಿಸ್ತಾರೆ, ಅದು ಎಷ್ಟರ ಮಟ್ಟಿಗೆ ಸವಾಲಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ SSLC. ಈ SSLC ಪರೀಕ್ಷೆ ಇವತ್ತಿನಿಂದ ಆರಂಭವಾಗಿದೆ. April 6ನೇ ತಾರೀಕಿನವರೆಗೂ ಕೂಡ 10ನೇ ತರಗತಿಯ ಪರೀಕ್ಷೆಗಳು ನಡೆಯಲಿದೆ. ಒಟ್ಟು 869,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ರಾಜ್ಯಾದ್ಯಂತ 2,750 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ದ್ವಿತೀಯ PUC ಯಂತೆ SSLCಯಲ್ಲೂ ಕೂಡ ಈ ಬಾರಿ 3 ಬಾರಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ 3 ಬಾರಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು SSLC ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಯೊಂದು ಇದೆ. ಏನದು ನೋಡ್ತಾ ಹೋಗೋಣ. ಮಧ್ಯಾಹ್ನದ ಬಿಸಿಯೂಟ ಲಭ್ಯವಾಗುತ್ತೆ. ಪರೀಕ್ಷೆ ಬರೆದ ನಂತರ ಬಿಸಿಯೂಟ ಸಿದ್ಧಪಡಿಸಿ ವಿತರಿಸುವಂತೆ ಸರ್ಕಾರವೇ ಆದೇಶವನ್ನು ಹೊರಡಿಸಿದೆ. ಇಂದು ಆರಂಭ ಆಗುತ್ತೆ SSLC ಪರೀಕ್ಷೆ. SSLC ಪರೀಕ್ಷೆಯನ್ನು ಬರೆದ ನಂತರ ಬಿಸಿಯೂಟದ ವ್ಯವಸ್ಥೆ ಇರುವುದರಿಂದಾಗಿ ಬಿಸಿಯೂಟವನ್ನು ಮಕ್ಕಳು ಕೂಡ ಸವಿಯಬಹುದು. April 10ರವರೆಗೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಉಚಿತ ಊಟದ ಬಿಸಿಯೂಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಬೇಕು ಅಂತ ಸರ್ಕಾರ ಆದೇಶವನ್ನು ಕಳೆದ 5-6 ದಿವಸಗಳ ಹಿಂದೆ ನೀಡಿತ್ತು. ಅಡುಗೆ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಬಿಸಿಯೂಟ ನಿಶ್ಚಿತ. 1ರಿಂದ 10ನೇ ತರಗತಿ ಮಕ್ಕಳಿಗೆ ಬಿಸಿಯೂಟವನ್ನು ತಪ್ಪದೇ ಪೂರೈಕೆ ಮಾಡಬೇಕು ಅಂತ ಸರ್ಕಾರ ಆದೇಶವನ್ನು ನೀಡಿದೆ. ಶಾಲಾ ಮಕ್ಕಳಿಗೆ ಕುಡಿಯುವ ಶುದ್ಧ ನೀರನ್ನು ಒದಗಿಸಬೇಕು ಮತ್ತು ಬಿಸಿಯೂಟವನ್ನು ಸಿದ್ಧಪಡಿಸಿ ವಿತರಿಸಬೇಕು ಅಂಥೇಳಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಶಾಲಾ ಮಕ್ಕಳ ಸುರಕ್ಷತೆ, ಆರೋಗ್ಯ, ಬಿಸಿಯೂಟ, ಆಹಾರ ಉತ್ತಮ ಗುಣಮಟ್ಟದಲ್ಲಿರಬೇಕು ಅಂತ ಸರ್ಕಾರ ಕೊಟ್ಟಿರುವಂತಹ ಸೂಚನೆ ಇದು. ಸ್ವಚ್ಛತೆ ಮತ್ತು ನೈರ್ಮಲ್ಯ, ಈ ಎರಡು ಅಂಶಗಳ ಬಗ್ಗೆ ಶಾಲಾ ಮುಖ್ಯಸ್ಥರು ಗಮನ ವಹಿಸಬೇಕು ಅಂತ ಈಗಾಗಲೇ ಶಿಕ್ಷಣ ಇಲಾಖೆ ಸೂಚನೆಯನ್ನು ನೀಡಿದೆ. ಮತ್ತು ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರದು ಅಂಥೇಳಿ ಸೂಚನೆಯನ್ನು ಶಿಕ್ಷಣ ಇಲಾಖೆ ಶಾಲೆಗಳಿಗೆ ನೀಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.